ಇವತ್ತಿನ ಈ ಪ್ರೋಟೀನ್ ಪೌಡರ್ ರೆಸಿಪಿ ನಿಮಗೆ ಎಲ್ಲ ಕಾಲಕ್ಕೂ ಸೂಟ್ ಆಗುತ್ತೆ. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಹೇಳಿ ಮಾಡಿಸಿದ್ವಿ. ಒಂದು ಪೌಡರು, ಈ ಒಂದು ಪೌಡರ್ನ ಟೀಸ್ಪೂನ್ ಆಗುವಷ್ಟು ಒಂದು ಗ್ಲಾಸ್ ಹಾಲಿಗೆ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯದ ಜೊತೆಗೆ ತುಂಬ ಎನರ್ಜಿ ಕೂಡ ಇರ್ತೀರ. ಜೊತೆಗೆ ಇದನ್ನು 6 ತಿಂಗಳು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕನ್ಸ್ಯೂಮ್ ಮಾಡ್ಕೋಬೋದು. ದಿನಾಗಲೂ ಕನ್ಸ್ಯೂಮ್ ಮಾಡ್ಕೋಬೋದು, ಯಾವ ರೀತಿ ತೊಂದರೆ ಇಲ್ಲ. ನಂತರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರೆ ಹೆಲ್ತಿಯಾಗಿ ಇದು ಹೇಳಿ ಮಾಡಿಸಿದ ರೆಸಿಪಿ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕುಕಿಂಗ್ ಚಾನಲ್, ನಾನು ನಿಮ್ಮ ಅಂತ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ಮಾಡೋಣ. ಒಂದು ಬಾಣಲೆಗೆ 1 ಕಪ್ ಆಗುವಷ್ಟು ಆಲ್ಮಂಡ್ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ನಂತರ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಬಾಣಲಲ್ಲಿ 1 ಕಪ್ ಆಗುವಷ್ಟು ಪೀನಟ್ಸ್ನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ಮಾಲ್ ಮಿಲೆಟ್ಸ್ನ 1 ಕಪ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ. 1 ಕಪ್ ಆಗುವಷ್ಟು ಹೆಸರು ಕಾಳು, ಅದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಕಲರೆಲ್ಲ ಚೇಂಜ್ ಆಗುತ್ತೆ. ನಾನು ಆ್ಯಡ್ ಮಾಡ್ತಿರೋಂಥ ಐಟಮ್ಸು ನೀವು ಒಂದು ವೇಳೆ ಕಡಿಮೆ ಮಾಡ್ಕೋಬೋದು ಅಥವಾ ಜಾಸ್ತಿ ಮಾಡ್ಕೋಬೋದು. ಬಟ್ ಮಿಲೆಟ್ಸು ಮತ್ತು ಸೀಡ್ಸ್ ಇರೋ ಥರ ನೋಡ್ಕೊಳ್ಳಿ ಜಾಸ್ತಿನೇ. ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಕಪ್ ಆಗುವಷ್ಟು ರಾಗಿ ಆ್ಯಡ್ ಮಾಡಿಕೊಂಡು ಒಳ್ಳೆ ಕಲರು ಮತ್ತು ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಕಲರೆಲ್ಲ ಚೇಂಜ್ ಆಗಿದೆ, ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ 2 ಕಪ್ ಆಗುವಷ್ಟು ಗೋಧಿನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಒಳ್ಳೆ ಕಲರು ಮತ್ತು ವಾಸನೆ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇರೋಂಥ ಎಲ್ಲ ಐಟಮ್ಸು ಕೂಡ ನೀವು ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಕಲರ್ ಬರಬೇಕು, ಜೊತೆಗೆ ವಾಸನೆ ಕೂಡ ಬರುತ್ತೆ. ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಪೌಡರು ಹಾಳಾಗಲ್ಲ, ಒಂದು 2-3 ತಿಂಗಳು ಇಟ್ಕೊಂಡ್ರು ಕೂಡ. ನಂತರ ಜೋಳ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ಫಾಕ್ಸ್ಟೈಲ್ ಮಿಲ್ಸ್ ಅಥವಾ ಕೊರ್ಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡು ನಂತರ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಈ ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನು ತೋರಿಸ್ತಾ ಇರೋಂಥ ಐಟಮ್ಸ್ ಮಾತ್ರನೇ ಆ್ಯಡ್ ಮಾಡ್ಕೋಬೇಕು ಅಂತೇನಿಲ್ಲ. ಗ್ರಾಮ್ಸು ಮತ್ತು ಮಿಲೆಟ್ಸ್ ಇನ್ನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋಂಗೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಬೇಕಾಗುವಷ್ಟು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ನಾನೆಲ್ಲ 1 ಕಪ್ಪು ಮತ್ತು 2 ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ 1 ಕಪ್ ಅಳತೆಗೆ ತೊಗೊಳ್ಳಿ. ನೋಡಿ, ಕೊರಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆಕಾಳನ್ನ ಆ್ಯಡ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ 1 ಕಪ್ ಆಗುವಷ್ಟು ಅಕ್ಕಿನ ಆ್ಯಡ್ ಮಾಡಿಕೊಂಡು ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ನೋಡ್ತಾ ಇರ್ಬೋದು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಕಾಜು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಕಾಜು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ ಸೀಡ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/2 ಕಪ್ ಆಗುವಷ್ಟು ಫ್ಲ್ಯಾಕ್ ಸೀಡ್ಸು, 1/2 ಕಪ್ ಆಗುವಷ್ಟು ವಾಟರ್ಮಿಲನ್ ಸೀಡ್ಸು, ಮತ್ತು 1/2 ಕಪ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸು, ಮತ್ತು ಮಿಲನ್ ಸೀಡ್ಸ್ ಅಂದರೆ ಮಸ್ಕ್ ಮಿಲನ್ ಸೀಡ್ಸು. ಮನೆಯಲ್ಲೇ ತೆಗೆದಿಟ್ಕೊಂಡಿರೋದು ಒಂದಷ್ಟು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಸೀಡ್ಸ್ ನಿಮಗೆ. ಮನೆಯಲ್ಲೇ ಮಿಲನ್ ತಂದಾಗ ಬೀಜ ಎತ್ತಿಟ್ಕೊಂಡು ಒಣಗಿಸ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ ಕೊನೆಯದಾಗಿ 1 ಕಪ್ ಆಗುವಷ್ಟು ಈ ರೀತಿಯಾಗಿ ಪೂಲ್ ಮಕ್ಕನನ್ನು ಆ್ಯಡ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಂಥದ್ದು ಒಂದು ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಪ್ಲೀಟಾಗಿ ಕಂಬೈನ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಜೊತೆಗೆ ಸುಡ್ತಾ ಇರುತ್ತೆ ಈ ಕಾಳುಗಳೆಲ್ಲ, ಸೊ ಹಾಗಾಗಿ ಒಂದು ಬಟ್ಟೆ ಮೇಲೆ ಹರಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕಡಿಮೆ ಕ್ವಾಂಟಿಟಿ ಇತ್ತು ಅಂತಂದರೆ ಮಿಕ್ಸಿ ಜಲ್ಲೆ ರುಬ್ಕೊಳ್ಳಿ ನುಣ್ಣಗೆ, ಇಲ್ಲ ಅಂತಂದರೆ ಫ್ಲೋರ್ ಮೇಲೆ ಕೊಟ್ಬಿಟ್ಟು ನುಣ್ಣಗೆ ರುಬ್ಬಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಪ್ರೋಟೀನ್ ಪೌಡರ್ ರೆಡಿ ಆಯಿತು. 1 ಟೀಸ್ಪೂನ್ ಆಗುವಷ್ಟು ಪೌಡರ್ಗೆ 1 ಗ್ಲಾಸ್ ಆಗುವಷ್ಟು ಹಾಲಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಎವ್ರಿ ಮಾರ್ನಿಂಗ್ ನೀವು ತೊಗೊಂಡ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಮಕ್ಕಳಿಗೂ ಕೂಡ ಸರಿ ರೀತಿ ಮಾಡಿ ತಿನ್ನಿಸ್ಬೋದು. ಈ ಹೆಲ್ತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಅಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಥ್ಯಾಂಕ್ ಯು.